ಇದುವರೆಗೂ ಬಂದಿರುವ ಸಂಜೆ ಆರೂವರೆಯಿಂದ ಇಲ್ಲಿ ತನಕ ಬಂದಿರುವ ಎಕ್ಸಿಟ್ ಪೋಲ್ಗಳು ಎಷ್ಟು, ಮತಗಟ್ಟೆ ಸಮೀಕ್ಷೆಗಳು ಎಷ್ಟು, ಇನ್ನು ಲೆಕ್ಕ ಹಾಕಬೇಕಾಗಿದೆ ನಾವು. ಆದರೆ ಬಂದಿರುವ ಎಲ್ಲ ಸಮೀಕ್ಷೆಗಳ ಸಾರಾಂಶ ಹೇಳೋದಾದರೆ, ನ್ಯಾಷನಲ್ ಲೆವೆಲ್ನಲ್ಲಿ ಒಟ್ಟಾರೆ ದೇಶದಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯನ್ನು ಲೋಕಪೋಲ್ ಅನ್ನುವ ಏಜೆನ್ಸಿ ಕೊಟ್ಟಿದೆ ಎನ್ ಡಿ ಎ ಮೈತ್ರಿಕೂಟಕ್ಕೆ, 325 ಅಂತ ಹೇಳಿದ. 325 ಅತ್ಯಂತ ಕಡಿಮೆ ಸಂಖ್ಯೆ, 325. 543 ಲೋಕಸಭಾ ಕ್ಷೇತ್ರಗಳಿದ್ದಾವೆ, 272 ಪಡೆದವರು ಅಧಿಕಾರಕ್ಕೆ ಬರ್ತಾರೆ. 325 ಒಂದು ಏಜೆನ್ಸಿ ಅತಿ ಕಡಿಮೆ ಸಂಖ್ಯೆ ಅಂದರೆ 325 ಕೊಟ್ಟಿದೆ. ಅದರ ಅರ್ಥ ಎಕ್ಸಿಟ್ ಪೋಲ್ಗಳ ಸಾರಾಂಶ ಮತ್ತೊಮ್ಮೆ ಎನ್ ಡಿ ಎ ಸರ್ಕಾರ ಅಂತ. ಮತ್ತೊಮ್ಮೆ ಎನ್ ಡಿ ಎ ಸರ್ಕಾರ ಅನ್ನೋದು ಎಕ್ಸಿಟ್ ಪೋಲ್ಗಳ ಸಾರಾಂಶ. ಮುನ್ನೂರಿಪ್ಪತ್ತೈದು ಕನಿಷ್ಠ, ಆದರೆ 390 ತನಕ ಕೆಲವು ಸರ್ವೆಗಳು ಕೊಟ್ಟಿದ್ದಾವೆ ಎನ್ ಡಿ ಎ ಮೈತ್ರಿಕೂಟಕ್ಕೆ. ಇನ್ನೊಂದು ಕಡೆ ಐ ಎನ್ ಡಿ ಐ ಎ ಮೈತ್ರಿಕೂಟ ಕನಿಷ್ಠ 120 ಸ್ಥಾನಗಳನ್ನ ಕೆಲವು ಸರ್ವೆಗಳು ಕೊಟ್ಟರೆ 165 ತನಕ ಸಂಖ್ಯೆಗಳನ್ನು ಕೊಡಲಾಗಿದೆ. ಸರ್ಕಾರ ಮತ್ತೊಮ್ಮೆ ಮೋದಿ, ಚಾರ್ ಸೋ ಪಾರು ಅದೆಲ್ಲ ಇಲ್ಲ. ಏಕಾಂಗಿಯಾಗಿ 370 ದಾಟೋದು ಎನ್ ಡಿ ಎ ಮೈತ್ರಿಕೂಟ, 400 ದಾಟೋದೆಲ್ಲ ಇಲ್ಲ, ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ ಅಂತ ಈ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಯಾವ್ಯಾವ ಸರ್ವೆ ಏನೇನು ಹೇಳ್ತು ವಿವರಗಳನ್ನು ಕೊಡ್ತೀವಿ. ರಿಪಬ್ಲಿಕ್ ಟಿವಿ ಸಮೀಕ್ಷೆ, ಎನ್ ಡಿ ಎ 359 ಎನ್ ಡಿ ಎ, ಐ ಎನ್ ಡಿ ಎ ಮೈತ್ರಿಕೂಟ 154, ಇತರೆ 30 ಅಂತ. ಬಿಜೆಪಿ ನೇತೃತ್ವದ ಮೈತ್ರಿಕೂಟ, ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಇಟ್ಟುಕೊಂಡು ಹೋದಂತಹ ಮೈತ್ರಿಕೂಟ 359 ಗೆಲ್ಲತ್ತೆ, ಕಾಂಗ್ರೆಸ್ ಅನ್ನ ಒಳಗೊಂಡಿರುವ ಮೈತ್ರಿಕೂಟ 154 ಗೆಲ್ಲತ್ತೆ, ಇತರೆ ಅವರು 30 ಅಂತ ರಿಪಬ್ಲಿಕ್ ಟಿವಿ ಸಮೀಕ್ಷೆ ಹೇಳ್ತಾ ಇದೆ. ಇಂಡಿಯಾ ನ್ಯೂಸ್ ಸಮೀಕ್ಷೆ, ಎನ್ ಡಿ ಎ 371 ಅಂತ ಹೇಳ್ತಾ ಇದ್ದಾರೆ ಇವರು, ಐ ಎನ್ ಡಿ ಎ 125, ಇತರೆ 47. 371 ಎನ್ ಡಿ ಎ, 125 ಐ ಎನ್ ಡಿ ಎ, ಇತರೆ 47. ಇಂಡಿಯಾ ಟಿವಿ ಮ್ಯಾಟ್ರಿಜ್ ಸಮೀಕ್ಷೆ, 353 368 ಎನ್ ಡಿ ಎ, 118 133 ಐ ಎನ್ ಡಿ ಎ, ಇತರೆ 43 48 ಅಂತ ಮ್ಯಾಟ್ರಿಜ್ ಸಮೀಕ್ಷೆ. ಝೀ ನ್ಯೂಸ್ 353 367 ಎನ್ ಡಿ ಎ, 118 133 ಐ ಎನ್ ಡಿ ಎ, 43 48 ಇತರೆ. ಜನ್ ಕಿ ಬಾತ್ ಪ್ರಕಾರ 362 392 ಎನ್ ಡಿ ಎ, 141 161 ಐ ಎನ್ ಡಿ ಎ, 10 20 ಇತರೆ, 10 20 ಇತರೆ. ಲೋಕಪೋಲ್ ಎನ್ ಡಿ ಎಗೆ ಅತಿ ಕಡಿಮೆ ಸ್ಥಾನಗಳನ್ನು ಕೊಟ್ಟಿರುವಂತಹ ಸರ್ವೆ ಇದು, ಅತಿ ಕಡಿಮೆನೆ 325 ಅಂತಿದ್ದಾರೆ ಲೋಕಪೋಲ್ ಸರ್ವೆ. 325 335 ಎನ್ ಡಿ ಎ, 155 165 ಐ ಎನ್ ಡಿ ಎ, 48 55 ಇತರೆ ಲೋಕಪೋಲ್ ಸರ್ವೆ.
ದೈನಿಕ್ ಭಾಸ್ಕರ್ ಇಲ್ಲ, ಲೋಕಪಾಲ್ಗಿಂತ ದೈನಿಕ್ ಭಾಸ್ಕರ್ದ ಸರ್ವೆ ಕಡಿಮೆ ಇದೆ. 281 ಎನ್ ಡಿ ಎ ಅಂತಾರೆ ಇವರು. 281-350 ರೇಂಜ್ ಬಹಳ ಜಾಸ್ತಿ ಆಯಿತು. 281-350 ಎನ್ ಡಿ ಎ, ಐ ಎನ್ ಡಿ ಎ 145-201, ಇತರೆ 33-49. ರೇಂಜು 281-350 ರೇಂಜ್ ಕೊಟ್ಟರೆ ಅಂದರೆ 79, ಎಸ್ ಇಲ್ಲ 69 ಸ್ಥಾನಗಳ ರೇಂಜ್ ಕೊಟ್ಬಿಟ್ರಿ. ಒಂದು ನಿಮಿಷ ಇರ್ರಿ, ಅದನ್ನ ದೈನಿಕ ಭಾಸ್ಕರ್ ಹಾಕಿ. 69 ಕ್ಷೇತ್ರಗಳ ರೇಂಜ್ ಕೊಟ್ಟರು. ಅಲ್ಲಿಗೆ 281 ಬಂದರೂ ನಮ್ಮ ಸರ್ವೆ ಕರೆಕ್ಟ್ ಆಯಿತು ಅಂತಾರೆ, 350 ಬಂದರೂ ನಮ್ಮ ಸರ್ವೆನೇ ಕರೆಕ್ಟ್ ಆಯಿತು ಅಂತ. ಹಂಗಾಗ್ಬಿಡುತ್ತಿದ್ದು ಸರ್ವೆದ ರೇಂಜ್ ಇಷ್ಟು ಇರಬಾರ್ದು ಯಾವಾಗ. 243 ಕ್ಷೇತ್ರಗಳಿದ್ದಾವೆ, ಅಬ್ಬಬ್ಬ ಅಂದ್ರೆ ಒಂದು 20 ರೇಂಜ್ ಕೊಡಲಪ್ಪ, ಅದು ಜಾಸ್ತಿ ಅನ್ಸುತ್ತೆ, ಒಂದು 20 ರೇಂಜ್ ಕೊಡಲಿ. ಪೋಲ್ ಆಫ್ ಪೋಲ್ಸ್ ಬಂದಿರುವ ಸರ್ವೆಗಳ ಆವರೇಜ್ ಏನು? ರಿಪಬ್ಲಿಕ್ ಟಿವಿ, ಇಂಡಿಯಾ ಟಿವಿ, ಮಾಲ್ಟಿಸ್, ಜಿ ನ್ಯೂಸ್ ಎಲ್ಲ ಸರ್ವೆಗಳನ್ನು ನೋಡ್ತಾ ಇದ್ದೀರಿ. ಪೋಲ್ ಆಫ್ ಪೋಲ್ಸ್ ತೆಗಿತೀವಿ, ಜನ್ ಕಿ ಬಾತ್, ಲೋಕ್ ಪೋಲ್, ನ್ಯೂಸ್ ನೇಷನ್ ಎಲ್ಲ ಸರ್ವೆಗಳ ಆವರೇಜ್ 359 ಎನ್ ಡಿ ಎ, 359 ಎನ್ ಡಿ ಎ, 142 ಐ ಎನ್ ಡಿ ಐ ಎ, ಇತರೆ 42. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ತುಂಬ ಚರ್ಚೆ ಮಾಡ್ತಿದ್ವಿ ನಾವು ಅಂದರೆ 290-300 ಲೆಕ್ಕ ಅಂತ. ನಾವೇನಾದರೂ ಆನೇರ್ ಹೇಳ್ತಿರ್ಲಿಲ್ಲ, ಈಗ ಸರ್ವೆಗಳು ಬಂದಾಗ ಹೇಳ್ಬೋದು. 290-300 ಅಂತಿದ್ವಿ. ಇದು ನೋಡಿದರೆ ಹೆಚ್ಚು ಕಡಿಮೆ ಕಳೆದ ಸಲದಷ್ಟೇ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗಬಹುದು ಅನ್ನೋ ಥರ ಇದ್ದಾವೆ ಈ ಸರ್ವೆಗಳು. ಒಂದು 2-3 ವ್ಯತ್ಯಾಸಗಳು ಸ್ಪಷ್ಟವಾಗಿ ಕಾಣ್ತವೆ. ಒಂದು, ಆಂಧ್ರದಲ್ಲಿ ಎನ್ ಡಿ ಎ ದೊಡ್ಡ ಪ್ರಮಾಣದಲ್ಲಿ ಗೆಲ್ತಾ ಇದೆ ಅಂತಕ್ಕಂಥದ್ದು, ಅದು ಎನ್ ಡಿ ಎನ ಸಂಖ್ಯೆಗಳನ್ನು ಹೆಚ್ಚು ಮಾಡ್ತಾ ಇದೆ. ಎಸ್, ನಿರೀಕ್ಷೆಯಂತೆ ಬಿ ಜೆ ಪಿ ಕೆಲ ರಾಜ್ಯಗಳಲ್ಲಿ ಸೀಟ್ಗಳನ್ನು ಕಳ್ಕೊಳ್ತಾ ಇದೆ. ಫಾರ್ ಎಕ್ಸಾಂಪಲ್ ರಾಜಸ್ಥಾನ, ಹರಿಯಾಣ, ಕರ್ನಾಟಕದಲ್ಲಿ ಕಳ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದನ್ನು ಸಮೀಕ್ಷೆಗಳು ಹೇಳ್ತಾ ಇವೆ. ಬಟ್ ಐ ವಿಲ್ ಅಂದರೆ ನಿರೀಕ್ಷೆಯಷ್ಟು ಅಂದರೆ ಜನ ಅಂದ್ಕೊಂಡಷ್ಟು ದೊಡ್ಡ ಲಾಸ್ ಆಗಲಿಕ್ಕಿಲ್ಲ ಅಂತ. ಇಲ್ಲಿ ಹೆಚ್ಚು ಕಡಿಮೆ 5-10 ಸೀಟ್ಗಳು ಹೋಗ್ಬೋದು ಅಂತಕ್ಕಂಥದ್ದಿತ್ತು. ಬಟ್ ಸಮೀಕ್ಷೆಗಳು ಹೇಳ್ತಾ ಇವೆ, ಇಲ್ಲ ಜೆ ಡಿ ಎಸ್ ಜೊತೆಗೆ ಸೇರ್ಕೊಂಡು ಮತ್ತೆ 25ಕ್ಕೆ ಬರ್ತಾರೆ ಅಂತಕ್ಕಂಥದ್ದನ್ನು. ಬಟ್ ಕರ್ನಾಟಕ ಐ ಸ್ಟಿಲ್ ವೇಟ್ ಟಿಲ್ 4th of June, ಯಾಕಂದರೆ ನಾನಾ ಫ್ಯಾಕ್ಟರ್ಗಳು ನಮ್ಮ ಕಣ್ಣಿಗೆ. ಕನ್ಸರ್ವೇಟಿವ್ ಎಸ್ಟಿಮೇಟೇ ಬಿ ಜೆ ಪಿ 18 ಜೆ ಡಿ ಎಸ್ 2 ಅನ್ನೋದು, ಅಂದರೆ 20 ಈ ಮೈತ್ರಿ ಗಳಿಸ್ಕೊಳ್ಳುತ್ತೆ ಅಂತ. ಅಲ್ಲಿ ಕಾಂಗ್ರೆಸ್ 8 ತನಕ ಬರಬಹುದು ಅಂತಕ್ಕಂಥದ್ದು ಕೆಲ ಸಮೀಕ್ಷೆಗಳು ಹೇಳ್ತಾ ಇವೆ, ಕಾಂಗ್ರೆಸ್ 8ರವರೆಗೆ ಬರಬಹುದು ಅಂತಕ್ಕಂಥದ್ದನ್ನು. ಬಟ್ ನನಗನ್ಸುತ್ತೆ ಇವತ್ತಿನ ಸ್ಥಿತಿಯಲ್ಲಿ ಬಿ ಜೆ ಪಿ 18+2, ಕಾಂಗ್ರೆಸ್ 8, ದ್ಯಾಟ್ ಮೇ ಬಿ ಅ ರಿಯಲಿಸ್ಟಿಕ್ ಫಿಗರ್. 4th ಏನು ಬರುತ್ತೆ ಅಂತ. ಎಸ್, ಬಟ್ ಒಡಿಸ್ಸಾ, ವೆಸ್ಟ್ ಬೆಂಗಾಲ್, ತಮಿಳ್ನಾಡಿನಲ್ಲಿ ಬಿ ಜೆ ಪಿ 2-3 ಸೀಟ್ಗಳನ್ನು ಗೆಲ್ಬಹುದು ಅಂತಕ್ಕಂಥದ್ದನ್ನು ಹೇಳಾಗ್ತಾ ಇದೆ. ಆಂಧ್ರದಲ್ಲಿ ತೆಲುಗು ದೇಶಂ ಜೊತೆ ಸೇರಿ ಬಿ ಜೆ ಪಿ ಸೀಟ್ಗಳನ್ನು ಗೇನ್ ಮಾಡ್ಬೋದು. ತೆಲಂಗಾಣ ಕಳೆದ ಬಾರಿ 4 ಇತ್ತು. ನಿಮ್ಗೆ ಹೈದರಾಬಾದ್ ಅಕ್ಕಪಕ್ಕದ ಸೀಟ್ಗಳನ್ನು ಗೆದ್ದಿದ್ ಬಿಟ್ಟರೆ ಬಿ ಜೆ ಪಿ ಭಾಳ ಇನ್ರೋಡ್ ಮಾಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಕರೆಕ್ಟ್. ಕವಿತಾರನ್ನ ಬಿ ಜೆ ಪಿ ಸೋಲಿಸಿತ್ತು. ನಿಜಾಮಾಬಾದ್, ಸಿಕಂದ್ರಾಬಾದ್, ಕರೀಂನಗರ್ ಈ ಸೀಟ್ಗಳನ್ನು ಬಿ ಜೆ ಪಿ ಗೆದ್ದಿತ್ತು. ಈ ಸಲ ಕೆಲವು ಸರ್ವೆಗಳು 12 ತನಕ ಹೋಗ್ಬೋದು ತೆಲಂಗಾಣದಲ್ಲಿ ಅಂತ ಹೇಳ್ತವೆ. ಅಂದರೆ ಬಿ ಎಸ್ ಆರ್ ಕೊಲ್ಯಾಪ್ಸ್ ಆಗಿದೆ, 0. ಅದರ ಲಾಭ ಬಿ ಜೆ ಪಿಗೆ ನೇರವಾಗಿ ತೆಲಂಗಾಣದಲ್ಲಿ ಆಗ್ತಾ ಇದೆ ಲೋಕಸಭಾ ಇಲೆಕ್ಷನ್ಸ್ನಲ್ಲಿ ಅಂತಕ್ಕಂಥದ್ದನ್ನು ಸರ್ವೆಗಳು ಹೇಳ್ತಾ ಇವೆ. ಅಂದರೆ ಕರ್ನಾಟಕದಲ್ಲಿ ಈಗ ನಾವು ಅಂದ್ಕೊಂಡ ಪ್ರಕಾರ 5 ಸೀಟ್ಗಳನ್ನು ಕಳ್ಕೊಂಡ್ರು ಕೂಡ ಅದು ದಕ್ಷಿಣ ಭಾರತದಲ್ಲೇ ಅದಕ್ಕಿಂತ ಸ್ಥಾನಗಳನ್ನು ಬರಬಹುದು ಅಂತಕ್ಕಂಥದ್ದು. ಎಸ್, ಆಂಧ್ರದಲ್ಲಿ ಬಿ ಜೆ ಪಿ ಪರ್ಫಾರ್ಮೆನ್ಸ್ ಚೆನ್ನಾಗಾಗ್ತಿದೆ ಈ ಸರ್ವೆಗಳ ಪ್ರಕಾರ, ತೆಲಂಗಾಣದಲ್ಲಿ ಚೆನ್ನಾಗಾಗ್ತಿದೆ, ತಮಿಳ್ನಾಡಿನಲ್ಲಿ ಮತ್ತೆ ಖಾತೆ ಓಪನ್ ಮಾಡುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ, ಕೇರಳದಲ್ಲಿ ಖಾತೆ ಓಪನ್ ಆಗುತ್ತೆ ಬಿ ಜೆ ಪಿದು ಅಂತ ಸರ್ವೆಗಳು ಹೇಳ್ತಾ ಇದ್ದಾವೆ. ಕೇರಳದಲ್ಲಿ ಕೆಲವು ಸರ್ವೆಗಳ ಆಶ್ಚರ್ಯ, ಕೇರಳದಲ್ಲಿ ಅಧಿಕಾರದಲ್ಲಿರುವ ಕಮ್ಯುನಿಸ್ಟ್ ಪಕ್ಷಕ್ಕಿಂತ ಬಿ ಜೆ ಪಿಯ ವೋಟ್ ಶೇರ್ ಜಾಸ್ತಿ ಇದೆ ಅಥವಾ 2% ಮಾತ್ರ ವ್ಯತ್ಯಾಸ ಇರಲಿದೆ. ಆಕ್ಸಸ್ ಮೈ ಇಂಡಿಯಾ ಸ್ಟೆಲಿಂಗ್, ಎಸ್, ಎಲ್ ಡಿ ಎಫ್ಗಿಂತ ಬರೀ 2% ಆಫ್ ಪಾಯಿಂಟ್ಸ್ ಬಿ ಜೆ ಪಿ ಕಡಿಮೆ ಇರುತ್ತೆ. ಸೀಟ್ಗಳು ಬಂದರೆ ಎಲ್ ಡಿ ಎಫ್ಗಿಂತನೂ ಕೂಡ ಬಿ ಜೆ ಪಿ 1 ಸೀಟ್ ಜಾಸ್ತಿ ಗಳಿಸಿದ್ರೆ ಆಶ್ಚರ್ಯ ಇಲ್ಲ ಅಂತ. ಹೌದು, ಒಂದ್ಸಲ ದಕ್ಷಿಣ ಭಾರತದ ರಾಜ್ಯವಾರು ನೋಡ್ಬೋದು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.